ವಯಸ್ಸು 50 ದಾಟಿದ್ರು ನಿಂತಿಲ್ಲ ನಟಿ ರಮ್ಯಾ ಕೃಷ್ಣ ಚಾಪು. ಈ ತಾರೆಯ ಸಂಭಾವನೆ ಹೇಗಿದೆ ಗೊತ್ತಾ? ರಮ್ಯಾ ಕೃಷ್ಣ ಅಂದ ತಕ್ಷಣ ಥಟ್ ಅಂತ ನೆನಪಿಗೆ ಬರೋದು ಬಾಹುಬಲಿ ಚಿತ್ರದ ಶಿವಗಾಮಿ. ವಯಸ್ಸು 50 ಆದ್ರೂ ಈಗಿನ ಸೌತ್ ಇಂಡಸ್ಟ್ರಿಯ ನಯ ತಾರೆಯರಿಗೆ ರಮ್ಯಾ ಚಮಕ್ ಕೊಡ್ತಿದ್ದಾರೆ. ಅವರು ಯಾರೂ ಪಡೆಯದಂತಹ ಹೆಚ್ಚಿನ ಸಂಭಾವನೆ ರಮ್ಯಾ ಕೃಷ್ಣ ತೆಗೆದುಕೊಳ್ತಿದ್ದಾರೆ. ಅಷ್ಟೇ ಯಾಕೆ, ಸ್ಯಾಂಡಲ್ವುಡ್ ನಿಂದ ಟಾಲಿವುಡ್ ಗೆ ಹೋದ ರಶ್ಮಿಕಾ ಮಂದಣ್ಣ ಸಂಭಾವನೆಯೇ ಜಾಸ್ತಿ ಅನ್ನುವಾಗ ಕಿರಿಕ್ ಹುಡುಗಿಗಿಂತ ಹೆಚ್ಚಾಗಿ ಈ ಮಹಾನಟಿ ಟಿ ಟೌನ್ ನಲ್ಲಿ ತಮ್ಮದೇ ಆದ ಹವಾ ಕ್ರಿಯೇಟ್ ಮಾಡಿದ್ದಾರೆ. ರಮ್ಯಾ ಕೃಷ್ಣ ಆವಾಗಿನ ಕಾಲದಲ್ಲೇ ಟಾಪ್ ಹೀರೋಯಿನ್, ಸೌತ್ ನ ಎಲ್ಲಾ ಬಿಗ್ ಸ್ಟಾರ್ ಜೊತೆ ನಟಿಸಿರೋ ನಾಯಕಿ. ಅಂದು ಸ್ಟಾರ್ ನಾಯಕಿ ಆಗಿದ್ದ ಈಕೆ ಈಗ ಅದೇ ಗತ್ತು ಗಮ್ಮತ್ತನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಈಗ ಹೀರೋ ಹೀರೋಯಿನ್ ಅಮ್ಮ ಅಥವಾ ವಿಲನ್ ಪೋಷಕರ ನಟಿಯಾಗಿ ಕಾಣಿಸಿಕೊಳ್ತಿರುವ ರಮ್ಯಾ ಕೃಷ್ಣ ವಯಸ್ಸು 50. ಆದ್ರೂ ಈಗಲೂ ಸಖತ್ ಹಾಟ್ ಅಂಡ್ ಬೋಲ್ಡ್ ನಟಿ. ಹಾಗೆ ಡೈಮಂಡ್ ಜಾಸ್ತಿ, ಹಾಗೆ ಡಿಮ್ಯಾಂಡ್ ಜಾಸ್ತಿ. ನಾಯಕರಿಗೆ ಸರಿಸಮಾನಾದ ಪಾತ್ರಗಳಲ್ಲಿ ಮಿಂಚುವ ನಟಿ ಅಂದ್ರೆ ಅದು ರಮ್ಯಾ ಕೃಷ್ಣ. ಅಂತಹ ನಟಿ ಒಂದು ಸಿನಿಮಾಗೆ ಎಷ್ಟು ಸಂಭಾವನೆ ಪಡೆಯುತ್ತಾರೆ ಅನ್ನೋದು ಎಲ್ಲರ ಕ್ಯೂರಿಯಾಸಿಟಿ. ಎಲ್ಲ ಒಂದು ಸಿನಿಮಾಗೆ ಇಷ್ಟು ಸಂಭಾವನೆ ಕೊಡಿ ಅಂತ ಫಿಕ್ಸ್ ಆದ್ರೆ ರಮ್ಯಾ ಒಂದು ದಿನಕ್ಕೆ 10 ಲಕ್ಷ ಸಂಭಾವನೆ ಪಡೆಯುತ್ತಾರೆ. ಒಂದು ದಿನಕ್ಕೆ 10 ಲಕ್ಷವಾದರೆ ಒಂದು ಸಿನಿಮಾದ ಚಿತ್ರೀಕರಣ 10 ದಿನಕ್ಕಿಂತ ಹೆಚ್ಚಾದರೆ 1 ಕೋಟಿಗೂ ಅಧಿಕ ಸಂಭಾವನೆ ರಮ್ಯಾ ಕೃಷ್ಣ ಅವರದಾಗುತ್ತದೆ. ರಶ್ಮಿಕಾ ಮಂದಣ್ಣ ಒಂದು ಸಿನಿಮಾಗೆ ಹತ್ತಿರ ಹತ್ತಿರ 1 ಕೋಟಿ ಅಥವಾ 2 ಕೋಟಿ ತೆಗೆದುಕೊಳ್ತಾರೆ ಎನ್ನಲಾಗುತ್ತದೆ. ಹೀಗಾಗಿ ನಾನೇ ಟಾಪ್ ನಟಿ, ನಂದೇ ಜಾಸ್ತಿ ಸಂಭಾವನೆ ಎನ್ನುತ್ತಿರುವ ರಶ್ಮಿಕಾಗೆ ರಮ್ಯಾ ಕೃಷ್ಣ ಚಮಕ್ ಕೊಟ್ಟಿದ್ದಾರೆ. ಇದೀಗ ರಮ್ಯಾ ವಿಜಯ್ ದೇವರಕೊಂಡ ಅವರ ಫೈಟರ್ ಸಿನಿಮಾದಲ್ಲೂ ಅಭಿನಯಿಸುತ್ತಿದ್ದಾರೆ. ವೀಕ್ಷಕರೇ, ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.